ಮೇಲ್ಗಡೆ ಮೇಲ್ಗಡೆ ಖಾಲಿ ಬಿಡೋದು ಯಾಕೆಂದ್ರೆ ಇದು ಬೆಳೆಯುವ ಗಣಪತಿಗೆ ಬಂದ್ ಮಾಡಬಾರ್ದು, ಅದು ಅಡ್ಡಿ ಆಗುತ್ತೆ. ಬಿಸಿಲು ಮಳೆ ಗಾಳಿ ಬೆಳಕು ನ್ಯಾಚುರಲ್ ಬೇಕು ಅಂತೇಳಿ ಮೇಲ್ಗಡೆ ಖಾಲಿ ಬಿಟ್ಟಿದ್ದಾರೆ. ಹಲೋ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ಶಿವಮೊಗ್ಗದಿಂದ ಒಂದು ಚಿಕ್ಕಮಗಳೂರು ರೂಟಲ್ಲಿ ಹೋಗ್ತಾ ಇದ್ದೀನಿ ಎನ್ನಾರ್ಪುರಕ್ಕೆ. ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ. ಆಮೇಲೆ ಮೇನ್ ಆಗಿ ಗಾಡಿ ಒಂದು ಓಮ್ ಬರಿತೀವಿ, ಅದನ್ನು ಉಲ್ಟಾ ಬರಿತೇವೆ. ಆ ಉಲ್ಟಾವರಿಂದ ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಒಳಗಡೆ ಬಂದ್ರೆ ಎಷ್ಟು ಕಿಲೋ ಬಾಂಬೆ ಗಿಂಬೆ ದೂರ ಗಾಡಿಗಳು ವರ್ಷಗಟ್ಟಲೆ ಇಟ್ಕೊಂಡಿರ್ತಾರೆ, ಇಡೀ ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಅಷ್ಟು ಮಾತ್ರ ಜಾಗ ಬಿಟ್ಕೊಂಡಿರ್ತಾರೆ. ಅದನ್ನ ನಾವು ಬಂದ್ರೆ ಓಮ್ ಸಾಮಾನ್ಯ ನಮ್ಮ ರಾಜ್ಯದ ಎಲ್ಲಿ ಹೋದ್ರು ಕೂಡ ಅದು ನೋಡಿ ಸಾಕೋ, ಇದು ಉಂಬಳ ಗಣಪತಿ ಬರ್ಸಿದ್ದು ಅಂತ, ಉಂಬಳ ಮೇಲೆ ಉದ್ಭವ ಗಣಪತಿ ಬರ್ಸಿದಂತ ಅವರೇ ಕೇಳ್ತಾರೆ, ನೀವು ಆ ಕಡೆ ಯಾವ ಹೋಗಿದ್ದೀರಿ ಅಂತ ಕೇಳ್ತಾರೆ. ವಿಶೇಷ ಅಂದ್ರೆ ಸಾಮಾನ್ಯವಾಗಿ ಒಂಥರ ಡಿಫ್ರೆಂಟ್ ದೇವಸ್ಥಾನ ಗಣಪತಿ ದೇವಸ್ಥಾನ, ಬರೀ ಗಣಪತಿ ದೇವಸ್ಥಾನ ಅಂತ ಹೇಳಂಗಿಲ್ಲ. ಏನಂದ್ರೆ ಆ ಕಾಡೊಳಗೆ ಉದ್ಭವ ಆಗಿರೋ ಒಂದು ಗಣಪತಿ, ಅಲ್ಲಿ ತುಂಬಾ ಹಿಸ್ಟ್ರಿ ಇದೆ. ಅಲ್ಲಿ ಯಾವುದೇ ವೆಹಿಕಲ್ ಹೋಗೋದಿದ್ರು ಅಲ್ಲಿ ಬಂದ್ಬಿಟ್ಟು ನಿಲ್ಲಿಸಿ ಪೂಜೆ ಮಾಡಿ ಹೋಗ್ತಾರೆ. ವಿಘ್ನೇಶ್ವರನ್ನ ಎಲ್ಲರೂ ಪೂಜೆ ಮಾಡ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಈ ದೇವಸ್ಥಾನಕ್ಕೆ ಯಾರು ಅಲ್ಲಿ ನಿಲ್ಲಿಸಿ ನಮಸ್ಕಾರ ಮಾಡದೆ ಹೋದರೆ ಅವ್ರಿಗೇನೋ ಒಂದು ಕೆಟ್ಟದಾಗುತ್ತೆ ಅಥವಾ ಮುಂದೆ ನಡೆಯ ಅನಾಹತಗಳು ತಪ್ಪೋಗುತ್ತೆ ಪೂಜೆ ಮಾಡಿ ಹೋದರೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಸಾಮಾನ್ಯ ಮುಸ್ಲಿಮ್ಸ್ ಬಂದರೂ ಸಹ, ಮುಸ್ಲಿಮ್ಸು ಹಿಂದೂಗಳು ಯಾರೇ ಬಂದರೂ ಅಲ್ಲಿ ನಿಲ್ಲಿಸ್ಬಿಟ್ಟು ಕೈ ಮುಗಿದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಬಟ್ರೇನು ಅಂತ ಹೇಳ್ತಾರೆ ಅಂತ ಕೇಳೋಣ. ಈ ಕಾಡ್ ಮಧ್ಯದಲ್ಲಿ ಇರೋ ಒಂದು ಸುಂದರ ದೇವಸ್ಥಾನಕ್ಕೆ ಇವತ್ತು ಕರ್ಕೊಂಡೋಗ್ತೀನಿ. ಇದು ಆ್ಯಕ್ಚುಲಿ ತುಂಬ ವಿಸ್ಮಯಗಳಲ್ಲಿ ವಿಸ್ಮಯ ಆಗಿರೋಂಥ ಒಂದು ದೇವಸ್ಥಾನ ಇದು. ಭಾಳಷ್ಟು ಜನ ಹುಡ್ಕೊಂಡು ಬರ್ತಾರೆ ಅಂಥ ಒಂದು ದೇವಸ್ಥಾನ. ಇವತ್ತು ನೋಡೋಣ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಒಂದು ಕಡೆ ನಾವು ಸ್ಟಾಪ್ ಮಾಡಿದಾಗ ಒಬ್ಬರು ಹೇಳಿದ್ರು, ಇಲ್ಲೊಂದು ಉದ್ಭವ ಗಣಪತಿ, ಆನೇಕಲ್ ಉದ್ಭವ ಗಣಪತಿ ಅಂತಿದೆ ಉಂಬಳೆವೆಲ್ ಹತ್ರ, ತುಂಬ ಚೆನ್ನಾಗಿದೆ, ನೀವು ಹೋಗಿ ನೋಡಿ ಭೇಟಿ ಕೊಡಿ ಅಂತ. ಇದನ್ನು ಉದ್ಭವ ಆನೇಕಲ್ ಗಣಪತಿ ಅಂತ ಹೇಳ್ತಾರೆ. ಇದು ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಮಾರ್ಗ ಅಂದರೆ ಭದ್ರಾವತಿಯಿಂದ ಶೃಂಗೇರಿ ರಸ್ತೆ, ಭದ್ರಾವತಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇದು ಹಿಂದೆ ಇಲ್ಲಿ ಯಾವುದೋ ದೇವರ ಆನೆ ಮರಣ ಹೊಂದಿದೆ, ಅದು ತನ್ನ ದೈವಶಕ್ತಿಯಿಂದ ಕಲ್ಲಿನಲ್ಲಿ ಉದ್ಭವ ಇದೆ ಅಂತ ಒಂದು ಪ್ರತೀತಿ ಹೇಳ್ತಾರೆ. ಇದು ಬೆಳೀತಾ ಇದೆ, ನಾನು ನೋಡಿದಂಗೆ ಇದು ಅಲಂಕಾರ, ಇದು ಆಕಾರ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಾಮಿ ಕಲ್ಲು ಶೇಪ್ ಬರ್ತಾ ಇದೆ ಅಂದ್ರಲ್ಲ, ಅದನ್ನು ತೋರ್ಸೋಕ್ಕಾಗುತ್ತಾ? ನೋಡಿ ಇದರ ಆಕಾರ ತೋರಿಸ್ತೇನೆ. ಇದು ಕಣ್ಣು ನೋಡಿ, ಇದಿಷ್ಟು ಕಾಣಿಸ್ತದೆ ಕಣ್ಣು. ಇದು ಮುಂದಿನ ಕಾಲು, ಮಡಚಿ ಮಲಗದೆಲ್ಲ ಕಾಲು ಇದಿಷ್ಟು. ಇದು ಸೊಂಡ್ಲು, ಇದು ನೋಡಿ ಒಂದು ಕೋರೆ. ಇದು ಕಣ್ಣು ಸ್ವಲ್ಪ ಕಾಣಿಸ್ತಾ ಇದೆ ಇನ್ನು. ಮತ್ತು ಇದು ಮುಂದಿನ ಕಾಲು, ಇದಿಷ್ಟು ಮಡಚಿ ಮಲಗಿದ್ದು ಕಾಣುತ್ತೆ ನೋಡಿ. ಅದೇ ಥರ ಈ ಥರ ಪದರಗಳೆಲ್ಲ ತುಂಬಾ ಇತ್ತು, ಅದೆಲ್ಲ ಫಿಲಪ್ ಆಗ್ತಾ ಇದೆ. ಆನೆಶೇಪ್ ಬರ್ತಾ ಇದೆ ಸರ್. ಈಗ ಅಂದ್ರೆ ಮುಂಚೆ ತುಂಬಾ ಸಣ್ಣದಾಗಿತ್ತು, ಈಗ ಬೆಳೀತಾ ಇದೆ. ಬೆಳೀತಾ ಇದೆ ಅಂದ್ರೆ ನಮಗಿಂತ ಹಿರಿಯರೆಲ್ಲ ಹೇಳ್ತಾರಲ್ಲ, ಈಗ ನಮಗೆ ನೋಡಿದೀವಿ ಸಣ್ಣವರು ಇರೋತ್ತಿಗೆ. ನಾವು ಬಂದಾಗೆಲ್ಲ ತುಂಬಾ ಸಣ್ಣದಿತ್ತು. ಬರ್ತಾ ಬರ್ತಾ ಬೆಳೀತಾ ಇದೆ. ಅದೇ ಬೆಳೀತಾ ಇದೆ ಸರ್. ಮತ್ತೆ ಆಕಾರ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ, ಮೊದಲು ಇಷ್ಟು ಆಕಾರ ಇರಲಿಲ್ಲ, ಅದು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಬರ್ತಾ ಇದೆ. ಇದು ಉದ್ಭವ ಕಲ್ಲಲ್ಲಿ ಉದ್ಬರ್ದು, ಆನೆ ತರ ಕಲ್ಲಲ್ಲಿ ಉದ್ಭವಕ್ಕೆ ಆನೆ ಕಲ್ಲು ಗಣಪತಿ ಅಂತ ಹೇಳ್ತಾರೆ. ಇಲ್ಲಿ ಮಹಿಮೆ ಅಂದೇ ಹೇಳಿದ್ನಲ್ಲ, ಕಲ್ಲಿನಲ್ಲಿ ಉದ್ಭವ ಆಗಿದ್ದ ಆನೆ ಯಾವುದು ದೇವರಾನೆ ಇಲ್ಲಿ ಐಕ್ಯ ಆಗಿದೆ, ಅದು ತನ್ನ ದೈವಶಕ್ತಿನ ಕಲ್ಲಲ್ಲಿ ಮೂಡಿದೆ ಅಂತ ಒಂದು ಪ್ರತೀತಿ ಹೇಳ್ತಾರೆ ಅಷ್ಟೆ, ಅಷ್ಟು ಮಾತ್ರ ಗೊತ್ತು. ಇಲ್ಲಿ ಹೋಗಿ ಬರೋ ವೆಹಿಕಲ್ಸು ಖಂಡಿತವಾಗಿ ಪೂಜೆ ಮಾಡಿಸ್ತಾರಂತೆ ಅಥವಾ ನಿಲ್ಲಿಸಿ ನಮಸ್ಕಾರ ಮಾಡಿ ಹೋಗ್ತಾರಂತೆ, ಸತ್ಯನಾ? ಹೋಗೊಬ್ಬರ ವಾಹನಗಳೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದು ಯಾಕೆ ಅಂದರೆ
ಇಲ್ಲಿ ಹೋಗುವಾಗ ಕೆಲವು ಗಾಡಿಗಳೇ ಮುಂದೆ ಹೋದಾಗ ಇಲ್ಲಿ ನಿಲ್ಲಿಸ್ತೇ ಪೂಜೆ ಮಾಡಿಸ್ತೇ ಹೋದಾಗ ಅವಳಿಗೇನೋ ಸಣ್ಣ ಪುಟ್ಟ ತೊಂದರೆ ಆಗಿದೆ, ಅವ್ರಿಗೆ ಏನು ಅನಿಸಿದೆ ಮನಸ್ಸಲ್ಲಿ, ಓಹ್ ಅಲ್ಲಿ ನಿಲ್ಲಿಸಲಿಕ್ಕೆ ಹಿಂಗೆ ಆಗಿದೆ ಅಂತ ಮನಸ್ಸಲ್ಲಿ ಬಂದಿದೆ. ಆದ್ದರಿಂದ ಕೆಲವು ಗಾಡಿಯಲ್ಲಿ ನಿಲ್ಲಿಸಿ ಪೂಜೆ ಮಾಡಿಸೋರು ಮಾಡ್ತಾಯಿದ್ರು. ಒಳ್ಳೆ ಅವರಿಗೆಲ್ಲ ಒಳ್ಳೇದು ಆಗಿದೆ ಅನ್ನೋ ಒಂದು ನಂಬಿಕೆನೂ ಇದೆ. ಹಾಂ, ಆಮೇಲೆ ಮೇಯ್ನಾಗಿ ಗಾಡಿ ಒಂದು ಓಮ್ ಬರಿತೀವಿ, ಅದನ್ನು ಉಲ್ಟಾ ಬರಿತೇವೆ. ಆ ಉಲ್ಟಾ ಬರೀ ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನ ಒಳಗಡೆ ಬಂದರೆ ಎಷ್ಟು ಕಿಲೋ ಬಾಂಬೆ ಗಿಂಬೆ ದೂರ ಗಾಡಿಗಳು ವರ್ಷಗಟ್ಟಲೆ ಇಟ್ಕೊಂಡಿರ್ತಾರೆ, ಇಡೀ ಗಾಡಿ ಎಲ್ಲ ವಾಶ್ ಮಾಡಿಕೊಡೋ ಅಷ್ಟು ಮಾತ್ರ ಜಾಗ ಬಿಟ್ಕೊಂಡಿರ್ತಾರೆ. ಅದನ್ನು ನಾವು ಬರೆದ್ರೆ ಓಮ್ ಸಾಮಾನ್ಯ ನಮ್ಮ ರಾಜ್ಯದ ಎಲ್ಲೋದ್ರೂ ಕೂಡ ಅದು ನೋಡಿ ಸಾಕೋ, ಇದು ಉಂಬಳ ಗಣಪತಿ ಬರ್ಸಿದ್ದು ಅಂತ, ಉಂಬಳವೆಲ್ಲ ಉದ್ಭವ ಗಣಪತಿ ಬರ್ಸಿದ್ದು ಅಂತ ಅವರೇ ಕೇಳ್ತಾರೆ, ನೀವು ಆ ಕಡೆ ಯಾವ ಹೋಗಿದ್ದೀವಿ ಅಂತ ಕೇಳ್ತಾರೆ. ಹಾಂ, ಬೇರೆ ಕಡೆಯಿಂದ ಈಗ ಜಮೀನಲ್ಲಿ ಆನೆ ಕಾಟ ಎಲ್ಲ ಇದ್ರೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಆಗ ಆನೆ ಕಡಿಮೆ ಆಗಿದೆ ಅಂತ ಒಂದು ಹೇಳ್ತಾರೆ. ಮತ್ತು ಇಲ್ಲಿ ಸಾಮಾನ್ಯ ಯಾವುದೇ ಧಾನ್ಯ ಬೆಳೆದ್ರೂ ಕೂಡ ಇಲ್ಲಿ ಮೊದಲು ಬಂದು ಅರ್ಪಿಸ್ತಾರೆ. ಹಾಂ, ಸುತ್ತಮುತ್ತರೆಲ್ಲ ಹೊಸ ಅಕ್ಕಿ ಆಗಲಿ ಇನ್ನೊಂದು ಏನಾಗಲಿ ಇಲ್ಲಿ ತಂದು ಅರ್ಪಣೆ ಮಾಡ್ತಾರೆ. ಹಾಂ, ಮೇಲುಗಡೆ ಖಾಲಿ ಬಿಡೋದು ಯಾಕೆಂದರೆ ಇದು ಬೆಳೆಯುವ ಗಣಪತಿಗೆ ಬಂದ್ ಮಾಡಬಾರ್ದು, ಅದು ಅಡ್ಡಿಯಾಗುತ್ತೆ. ಬಿಸಿಲು ಮಳೆ ಗಾಳಿ ಬೆಳಕು ನ್ಯಾಚುರಲ್ ಬೇಕು ಅಂತೇಳಿ ಮೇಲುಗಡೆ ಖಾಲಿ ಬಿಟ್ಟಿದ್ದಾರೆ. ಮಳೆ ನೀರು ನೇರ ಬೀಳ್ತಾ ಇರುತ್ತೆ ಅದಕ್ಕೆ. ಹೌದೌದು, ನ್ಯಾಚುರಲ್ ಅಭಿಷೇಕ. ಇಲ್ಲಿ ಉದ್ಭವ ಗಣಪತಿ ಇದೆ ಅಂತ ತಿಳಿದಾದ್ರೂ ಹೇಗೆ ಇಲ್ಲಿ ಪೂಜೆ ಹೇಗೆ ಶುರು ಆಯ್ತಂದ್ರೆ, ಇಲ್ಲಿ ಗಣೇಶ ಬಸ್ ಅಂತ ಒಂದು ಬಸ್ ಓಡಾಡೋದು, ಆ ಬಸ್ನಲ್ಲಿ ಇಲ್ಲಿ ತೊಂದರೆ ಆಯ್ತಂತೆ. ತೊಂದರೆ ಆದ ಅವ್ರೆಲ್ಲ ಕೇಳಸ್ ನೋಡೋ, ಅಲ್ಲ ನೀವು ಹೋಗ ರಸ್ತೆಯಲ್ಲಿ ಒಂದು ಉದ್ಭವ ಗಣಪತಿ ಇದೆಯೇ ಅದನ್ನು ಪೂಜೆ ಮಾಡಿಸಿ ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮ ತಂದೆಯವರೆಲ್ಲ ತರೀಕೆರೆ ಹತ್ರ ಇದ್ದರು, ಅವರೇ ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲೇ ಸುಮಾರು 8-9 ವರ್ಷ ಹುಡುಗನ್ನ ತಂದು ಪೂಜೆ ಬಿಟ್ಟರು. ಆ ಪೂಜೆ ಬಿಟ್ಟರು ಅವಳಿಂದ ಆ ಬಸ್ ನಿಲ್ಸ್ಕೊಂಡು ಇನ್ನು ಕೆಲವೊಂದು ಬಸ್ಸಲ್ಲಿ ನಿಲ್ಲಿಸ್ತಾ ಬಂದರು. ಅವಳಿಂದ ನಮ್ಮ ತಂದೆಯಿಂದ ವಯಸ್ಸಾಯಿತು, ಅವರು ತೀರ್ಕೊಂಡ್ರು. ಈಗ ನಾವೇ ಅವ್ರ ಮಂತೆ ಅಂದ್ರಾದ ಸದಾಶಿವ ಅಂತ, ನಾನು ನನ್ನ ಮಕ್ಕಳು ಪೂಜೆ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯಿತು ಇದು? ಇದು ತುಂಬಾ ಕಡಿಮೆ ಅಂದ್ರೂ ಒಂದು 60-70 ವರ್ಷ ಹಿಂದಿನ ಇತಿಹಾಸ. ದೇವಸ್ಥಾನ ಏನಿರಲಿಲ್ಲ, ಬರೀ ಕಲ್ಲು ಇತ್ತು. ಬರೀ ಕಲ್ಲು, ಈಗ ಅದನ್ನ ಎಲ್ಲ ಲಾರಿ ಕಲ್ಲು ಎಲ್ಲ ಮರಳು ಹಾಕಿ ದೇವಸ್ಥಾನ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಪ್ಲೇಸಿಗೆ ಬಂದರೆ ಈ ಕಡೆ ಬ್ಯಾಕ್ ವಾಟ್ರು, ಲಕ್ಕುಳ್ಳಿ ಡ್ಯಾಮ್ ಇವೆಲ್ಲ ನಿಯರ್ ಆಗದೆ ನೋಡ್ಕೊಂಬರ್ಬೋದು. ಹಾಂ, ಹತ್ರ ಇದೆ ಲಕ್ಕುಳ್ಳಿಯ ಬ್ಯಾಕ್ ವಾಟರ್ ನೀರು, ಲಕ್ಕುಳ್ಳಿ ಡ್ಯಾಮು ಇದೆಲ್ಲ ಸುತ್ತಮುತ್ತ ಇದೆ. ನಿಮ್ಮ ಹೆಸರು? ಸದಾಶಿವ. ಅರ್ಚಕರು ಸದಾಶಿವ. ಅರ್ಚಕರು ಸದಾಶಿವ. ಹೌದು ಸರ್.